बसवलिंगाय नमः। ओम नमः शिवाय। ಆತ್ಮೀಯರೆಲ್ಲರಿಗೂ ಶರಣು ಶರಣಾರ್ಥಿಗಳು, ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಟಾಟಾ ನಗರ ಸರ್ಕಲ್ ಬೆಂಗಳೂರು ಎ ಪಿ ಎಂ ಸಿ ಎದುರುಗಡೆ ಈಶ್ವರ ನಗರ ಹುಬ್ಬಳ್ಳಿ. ಆತ್ಮೀಯರೇ, ಈ ದಿನ ಕಪಾಲಭಾತಿ ಪ್ರಾಣಾಯಾಮದ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಮೊದಲನೇ ಪ್ರಾಣಾಯಾಮ, ನಾವು ಓಂಕಾರ ಪ್ರಾಣಾಯಾಮವನ್ನು ನೋಡಿದ್ವಿ, ಉದ್ಗೀತ ಪ್ರಾಣಾಯಾಮ, ಅದಾದಮೇಲೆ ಭಸ್ತ್ರಿಕಾ ಪ್ರಾಣಾಯಾಮವನ್ನು ನೋಡಿದ್ವಿ, ಈಗ ಕಪಾಲಭಾತಿ ಪ್ರಾಣಾಯಾಮವನ್ನು ನೋಡ್ತಾ ಇದ್ದೇವೆ. ಈ ಕಪಾಲಭಾತಿ ಪ್ರಾಣಾಯಾಮ ಅಂತ ಹೇಳಿದ್ರೆ ಏನು, ಈ ಕಪಾಲಭಾತಿ ಪ್ರಾಣಾಯಾಮವನ್ನು ಮಾಡೋದ್ರಿಂದ ಆಗ್ತಕ್ಕಂಥ ಲಾಭಗಳೇನು ಎಂಬುದರ ಕುರಿತಾಗಿ ಮಾಹಿತಿ ನೋಡೋಣ. ಕಪಾಲ ಅಂತ ಹೇಳಿದ್ರೆ ಮೆದುಳು ಅಂತ ಅರ್ಥ, ಭಾತಿ ಅಂತ ಹೇಳಿದರೆ ಬೆಳಕು ಅಂತ ಅರ್ಥ. ಅಂದರೆ ಕಪಾಲಭಾತಿ ಅಂತ ಹೇಳಿದರೆ ಮೆದುಳಿಗೆ ಬೆಳಕನ್ನು ಒದಗಿಸುವ ಪ್ರಾಣದೀಪ ಅಂತ ಅರ್ಥ ಆಗುತ್ತೆ. ಹಾಗಾಗಿ ಕಪಾಲಭಾತಿಯನ್ನು ನಾವು ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ಏನೆಲ್ಲ ಪರಿವರ್ತನೆಗಳಾಗ್ತವೆ, ಕಪಾಲಭಾತಿಯನ್ನು ಮಾಡೋದ್ರಿಂದ ಮೆದುಳಿನಲ್ಲಿ ಏನು ಚೇಂಜಸ್ಗಳಾಗ್ತವೆ, ಹೃದಯದಲ್ಲಿ ಏನು ಚೇಂಜಸ್ಗಳಾಗ್ತವೆ, ಹೊಟ್ಟೆಯ ಅಂಗಾಂಗಗಳಲ್ಲಿ ಏನು ಚೇಂಜಸ್ಗಳಾಗ್ತವೆ, ಶ್ವಾಸಕೋಶದಲ್ಲಿ ಏನಾಗ್ತದೆ, ಇವೆಲ್ಲವುಗಳನ್ನು ವೈಜ್ಞಾನಿಕವಾಗಿ ನೋಡೋಣ. ಆತ್ಮೇರೆ, ಕಪಾಲಭಾತಿಯನ್ನು ಮಾಡೋದ್ರಿಂದ ಶರೀರದಲ್ಲಿ ಬಹಳ ಮುಖ್ಯವಾಗಿ ಡಿಜೆನರೇಷನ್ ಆಗಿರತಕ್ಕಂಥ ಕೋಶಗಳು ರೀಜೆನರೇಷನ್ ಆಗ್ತವೆ. ಅಂದರೆ ನಮ್ಮ ಶರೀರದಲ್ಲಿ ಕೋಶಗಳಿರ್ತವೆ, ಕೋಶಗಳು ಅಂದರೆ ಸೆಲ್ಸ್ಗಳು ಅಂತ ಹೇಳ್ತಾರೆ. ಆ ಕೋಶಗಳು ಸೇರಿ ಏನಾಗ್ತದೆ ಅಂತಂದರೆ ಅಂಗಾಂಶ ಆಗ್ತದೆ, ಟಿಶ್ಯೂ ಆಗ್ತದೆ. ಸೆಲ್ಸು ಸೆಲ್ಸು ಸೇರಿದಾಗ ಟಿಶ್ಯೂ ಆಗುತ್ತೆ, ಅದಕ್ಕೆ ಅಂಗಾಂಶ ಅಂತ ಕರೀತಾರೆ. ಅಂಗಾಂಶ ಅಂಗಾಂಶಗಳು ಸೇರಿ ಏನಾಗ್ತದೆ, ಆರ್ಗನ್ ಆಗ್ತದೆ, ಅಂದರೆ ಅಂಗ ಆಗ್ತದೆ. ಟಿಶ್ಯೂ ಟಿಶ್ಯೂಗಳು ಸೇರಿ ಏನಾಗ್ತದೆ, ಆರ್ಗನ್ ಆಗ್ತದೆ. ಹಾಗೆ ಈ ಒಂದು ಅಂಗಾಂಶ ಅಂಗಾಂಶಗಳು ಸೇರಿ ಅಂಗ ಆದಾಗ ಆ ಅಂಗ ಅಂಗಗಳು ಸೇರಿ ಏನಾಗ್ತದೆ, ಶರೀರ ಆಗ್ತದೆ. ಕೈ ಒಂದು ಅಂಗ, ಕಾಲು ಒಂದು ಅಂಗ, ಕಣ್ಣು ಒಂದು ಅಂಗ, ತಲೆ ಒಂದು ಅಂಗ, ಹೀಗೆ ಅಂಗಾಂಗಗಳು ಅಂತ ಹೇಳ್ತಾರೆ. ಮಾನವನ ಶರೀರದ ಅಂಗಾಂಗಗಳು, ಈ ಎಲ್ಲ ಅಂಗಾಂಗಗಳು ಸೇರಿದಾಗ ಮನುಷ್ಯನ ಶರೀರ ಆಗ್ತದೆ. ಆರ್ಗನ್ ಆರ್ಗನ್ಗಳೆಲ್ಲ ಸೇರಿದಾಗ ಏನಾಗ್ತದೆ, ಶರೀರ ಆಗ್ತದೆ. ಹಾಗೆ ಈ ಒಂದು ಕಪಾಲಭಾತಿಯನ್ನು ಮಾಡೋದ್ರಿಂದ ಮುಖ್ಯವಾಗಿ ಏನು ಸರಿಯಾಗ್ತದೆ, ಯಾವುದು ಶುದ್ಧ ಆಗ್ತದೆ, ಸೆಲ್ಸ್ಗಳು ಶುದ್ಧ ಆಗ್ತವೆ. ಸೆಲ್ಸ್ಗಳು ಬೇಗ ಡಿಜೆನರೇಷನ್ ಆಗೋದಿಲ್ಲ, ಸೆಲ್ಸ್ಗಳು ಡಿಜೆನರೇಷನ್ ಆಗ್ತಕ್ಕಂಥ ಸೆಲ್ಗಳು ರೀಜೆನರೇಷನ್ ಆಗ್ತವೆ. ಸಮಯಕ್ಕೆ ಮೊದಲೇ ಸೆಲ್ಸ್ಗಳು ಸಾವನ್ನು ಅಪ್ಪೋದಿಲ್ಲ, ಇಲ್ಲಾಂದ್ರೆ ಏನಾಗ್ತದೆ, ಸೆಲ್ಸ್ಗಳು ಸಮಯಕ್ಕೆ ಮೊದಲೇ ಡೆಡ್ ಆಗ್ತಾ ಹೋದರೆ ಶರೀರದಲ್ಲಿ ಏನಾಗ್ತದೆ ಅಂತೇಳಿದರೆ ಡಿಜೆನರೇಷನ್ ಶುರುವಾಗ್ತದೆ. ಇದರಿಂದ ಡಿಸೀಸ್ಗಳು ಉತ್ಪತ್ತಿ ಆಗ್ತವೆ. ಕ್ಯಾನ್ಸರ್ ಸೆಲ್ಲು ಏನಾಗ್ತದೆ ಅಂತೇಳಿದರೆ ಶರೀರದಲ್ಲಿ ಉತ್ಪತ್ತಿಯಾಗಲಿಕ್ಕೆ ಮುಖ್ಯ ಕಾರಣವೇ ಈ ಸಮಯಕ್ಕೆ ಸರಿಯಾಗಿ ಈ ಸೆಲ್ಸ್ಗಳು ಜೀವಿಸದೆ ಸಮಯಕ್ಕೆ ಮೊದಲೇ ಸಾಯದೆ ಈ ಒಂದು ಕ್ಯಾನ್ಸರ್ನ ಸಮಸ್ಯೆಗೆ ಮುಖ್ಯ ಕಾರಣ. ನಮ್ಮ ಶರೀರದಲ್ಲಿ ಅತಿಯಾಗಿ ಡಿಜೆನರೇಷನ್ ಶುರುವಾದರೆ ಅಲ್ಲೇನಾಗುತ್ತೆ, ಕ್ಯಾನ್ಸರ್ ಸಮಸ್ಯೆ ಉಂಟಾಗ್ತದೆ. ಜೊತೆಗೆ ಕಿಡ್ನಿ ಸೆಲ್ ಡಿಜೆನರೇಷನ್ ಆದರೆ ಕಿಡ್ನಿ ಸಮಸ್ಯೆ ಬರ್ತದೆ, ಯೂರಿಕ್ ಆಸಿಡ್, ಬ್ಲಡ್ ಯೂರಿಯಾ, ಕ್ರಿಯೇಟಿನ್ ಎಲ್ಲ ಹೆಚ್ಚಿಗೆ ಆಗೋದು ಇದರಿಂದನೇ. ಆಮೇಲೆ ಪ್ಯಾಂಕ್ರಿಯಾಸಲ್ಲಿರ್ತಕ್ಕಂಥ ಸೆಲ್ಗಳು, ಬೀಟಾ ಸೆಲ್ಗಳು ಡಿಜೆನರೇಷನ್ ಆದರೆ ಇನ್ಸುಲಿನ್ ಉತ್ಪತ್ತಿ ಕಡಿಮೆ ಆಗಿ ಡಯಾಬಿಟಿಸ್ ಬರುತ್ತೆ. ಹಾರ್ಟಲ್ಲಿ ಸೆಲ್ಗಳು ಡಿಜೆನರೇಷನ್ ಆಗ್ತಾ ಹೋದರೆ ಆರ್ಟ್ರಿಗಳು ಬ್ಲಾಕೇಜ್ ಆಗ್ತಾ ಹೋಗ್ತವೆ, ಅದರ ಜೊತೆಗೆ ಹಾರ್ಟ್ ಅಟ್ಯಾಕು, ಹಾರ್ಟ್ ಅರೆಸ್ಟ್ ಆಗ್ತಾ ಹೋಗುತ್ತೆ. ಆಮೇಲೆ ನಮ್ಮ ಲಿವರ್ನಲ್ಲಿ ಸೆಲ್ಗಳು ಡಿಜೆನರೇಷನ್ ಆದರೆ ಲಿವರ್ ಸೊರೆಸಸ್ಸು, ಪೆಪ್ಟಿಕ್ ಅಲ್ಸರ್ಗಳ ಸಮಸ್ಯೆಗಳು, ಮತ್ತು ಇದರ ಜೊತೆಗೆ ಈ ಒಂದು ಲಿವರ್ ಕ್ಯಾನ್ಸರ್ ಸಮಸ್ಯೆ, ಹೀಗೆ ಲಿವರ್ನ ಹಲವಾರು ಸಮಸ್ಯೆಗಳು ಬರ್ತವೆ. ಆಮೇಲೆ ಇಂಟ್ರಸ್ಟೈನಲ್ ಕ್ಯಾನ್ಸರ್ಗಳು ಬರಲಿಕ್ಕೆ ಕಾರಣ ಇಂಟ್ರಸ್ಟೈನಲ್ ಸೆಲ್ಗಳು ಡಿಜೆನರೇಷನ್ ಆಗ್ತಕ್ಕಂಥದ್ದು. ಬ್ರೈನ್ ಸೆಲ್ಗಳು ಡಿಜೆನರೇಷನ್ ಆದರೆ ಬ್ರೈನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಡಿಸೀಸ್ಗಳು, ಪಿಟ್ಸ್ ಆಗಿರ್ಬೋದು, ಪಾರ್ಕಿನ್ಸನ್ ಸಮಸ್ಯೆ ಆಗಿರ್ಬೋದು, ಪ್ಯಾರಲೈಸಿಸ್ ಸಮಸ್ಯೆ ಆಗಿರ್ಬೋದು, ಈ ರೀತಿ ಸಮಸ್ಯೆಗಳು ಬರ್ತವೆ. ಹೀಗೆ ನಮ್ಮ ಶರೀರದಲ್ಲಿ ಎಲ್ಲ ಸೆಲ್ಸ್ಗಳು, ಎವ್ರಿ ಆರ್ಗನ್ ಮೇಡ್ ಅಪ್ ಆಫ್ ವಿತ್ ಸೆಲ್, ಅಂದರೆ ಪ್ರತಿಯೊಂದು ಅಂಗಾಂಗಗಳು ಕೂಡ ರಚನೆಯಾಗಿರೋದು ಕೋಶಗಳಿಂದ, ಸೆಲ್ಸ್ಗಳಿಂದ. ಆ ಸೆಲ್ಸ್ಗಳೇ ಡಿಜೆನರೇಷನ್ ಆದರೆ ಆ ಅಂಗಾಂಗ ಡಿಜೆನರೇಷನ್ ಆಗ್ತದೆ, ಅದೇ ಡಿಸೀಸ್, ಅದೇ ಕಾಯಿಲೆ. ಹಾಗೆ
ಈ ಕಪಾಲಭಾತಿಯನ್ನು ನಾವು ಮಾಡೋದ್ರಿಂದ ಡಿಜನರೇಷನ್ ಆಗಿರತಕ್ಕಂತ ಕೋಶಗಳೆಲ್ಲವೂ ಕೂಡ ರೀಜನರೇಷನ್ ಆಗ್ತವೆ ಅಂದ್ರೆ ಪುನರುತ್ಪತ್ತಿ ಆಗ್ತವೆ ಪುನರುತ್ಥಾನ ಆಗ್ತದೆ ಪುನರ್ಜೀವನ ಪಡೆಕೊಳ್ಳುತ್ತವೆ ಶರೀರದಲ್ಲಿ ಇರತಕ್ಕಂತ ಕೋಶಗಳು ಹಾಗಿದ್ರೆ ಈ ಒಂದು ಕಪಾಲಭಾತಿಯನ್ನು ನಾವು ಮಾಡೋದ್ರಿಂದ ಹೇಗೆ ನಮ್ಮ ಸೆಲ್ಗಳು ರೀಜನರೇಷನ್ ಆಗ್ತವೆ ನೋಡಿ ಕಪಾಲಭಾತಿಯನ್ನು ಮಾಡೋದ್ರಿಂದ ನಾಭಿ ಪ್ರದೇಶ ಆಕ್ಟಿವೇಟ್ ಆಗುತ್ತೆ ಯಾವಾಗ ನಾಭಿ ಪ್ರದೇಶ ಆಕ್ಟಿವೇಟ್ ಆಗುತ್ತೆ ಆಗ ನಮ್ಮ ಶರೀರದಲ್ಲಿ ಇರತಕ್ಕಂತ ಪ್ರಾಣ ಶಕ್ತಿ ಕ್ರಿಯಾಶೀಲವಾಗುತ್ತೆ ಪ್ರಾಣ ಶಕ್ತಿ ಕ್ರಿಯಾಶೀಲವಾದರೆ ಡಿಜನರೇಷನ್ ಆಗಿರತಕ್ಕಂತ ಸೆಲ್ಗಳು ಏನಾಗಿರ್ತವೆ ರೀಜನರೇಷನ್ ಆಗ್ತವೆ ಇದಕ್ಕೆ ಪ್ರಾಣದ ಮುಖ್ಯ ಕೇಂದ್ರ ಅಂತ ಕರೀತಾರೆ ನಾವು ತಾಯಿ ಗರ್ಭದಲ್ಲಿ ಇರಬೇಕಾದ್ರೆ ಬಾಯಿಂದ ಆಹಾರ ಸೇವನೆ ಮಾಡಲ್ಲ ಮೂಗಿನಿಂದ ಆಹಾರ ಗಾಳಿಯನ್ನು ಸೇವನೆ ಮಾಡಲ್ಲ ಅಲ್ಲೇನಾಗ್ತದೆ ಕಿವಿಯಿಂದ ಕೇಳಿಸ್ಕೊಳ್ತಾ ಇರಲ್ಲ ಎಲ್ಲ ಕನೆಕ್ಟಿವಿಟಿ ನಾಭಿ ಮೂಲಕನೇ ಇರ್ತದೆ ತಾಯಿ ಗರ್ಭದಲ್ಲಿ ಮಗುವಿಗೆ ಆಹಾರ ಸಿಗೋದು ಕೂಡ ಆ ನಾಭಿಯಿಂದನೇ ಹೊಕ್ಕಳ ಬಳ್ಳಿ ಅಂತ ಕರೀತಾರೆ ಕರುಳು ಬಳ್ಳಿ ಅಂತ ಕರೀತಾರೆ ಎಲ್ಲವೂ ಕೂಡ ಮಗುವಿಗೆ ನಾಭಿ ಮೂಲಕನೇ ಪೋಷಣೆ ಸಿಗ್ತಾ ಇರ್ತದೆ ಅದಕ್ಕೆ ನಾಭಿಗೆ ಕಾಸ್ಮಿಕ್ ಮದರ್ ಅಂತ ಕರೀತಾರೆ ಇದು ಈಗ ಮಾಡೋದ್ರಿಂದ ಏನಾಗುತ್ತೆ ಇಲ್ಲಿ ಆಕ್ಟಿವೇಟ್ ಆಗುತ್ತೆ ಇಲ್ಲಿ ನೋಡಿ ನಾಭಿನ ಉಸಿರು ಹೊರಗಡೆ ಬಿಟ್ಟಾಗ ಹೊಟ್ಟೆ ಒಳಗೆ ಹೋಗುತ್ತೆ ಹೀಗೆ ಹೀಗೆ ಹೊಟ್ಟೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಿರಂತರವಾಗಿ ಈ ಒಂದು ಎಕ್ಸರ್ಸೈಸ್ ಆಗುತ್ತೆ ಹೊಟ್ಟೆ ಹೀಗೆ ಏನಾಗುತ್ತೆ ಪ್ರೆಷರ್ಗೆ ಒಳಗಾಗ್ತದೆ ಆವಾಗ ಏನಾಗುತ್ತೆ ಅಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳು ನಾಭಿಯ ಸುತ್ತಲೂ ಭಾಳ ಮುಖ್ಯವಾಗಿರ್ತಕ್ಕಂಥ ಅಂಗಾಂಗಗಳಿದ್ದಾವೆ ಪ್ಯಾಂಕ್ರಿಯಸ್ ಇದೆ ಗಾಲ್ ಬ್ಲಡರ್ ಇದೆ ಕಿಡ್ನಿ ಇದೆ ಲಿವರ್ ಇದೆ ಆಮೇಲೆ ಇಂಟ್ರೆಸ್ಟೈನ್ಗಳಿದ್ದಾವೆ ಎಲ್ಲ ಅಂಗಾಂಗಗಳು ಕೂಡ ನಮ್ಮ ಮುಖ್ಯ ಇಂಜನ್ ಅಂತ ಏನು ಕರೀತಾರಲ್ಲ ಅದು ನಾಭಿ ಸುತ್ತಲೂ ಇರ್ತದೆ ಸೊ ಅವೆಲ್ಲವೂ ಕೂಡ ಆಕ್ಟಿವೇಟ್ ಆಗ್ತದೆ ನೋಡಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಹಿಂಗೆ ಹೊಡೆದಾಗ ಏನಾಗುತ್ತೆ ಅಲ್ಲಿ ಅಂಗಾಂಗಗಳಲ್ಲಿರ್ತಕ್ಕಂಥ ಆ ಒಂದು ಜಡತ್ವ ಕಡಿಮೆ ಆಗುತ್ತೆ ಈಗ ನೋಡ್ರಿ ಯಾರಾದರೂ ಭಾಳ ಲೇಜಿ ಇರ್ತಾರಲ್ಲ ಅವ್ರನ್ನ ಹೊಡೆದ್ಬಿಟ್ಟು ನಾವು ಎಬ್ಬಿಸ್ತೇವೆ ಹೇಳಿಲ್ಲ ಅಂದರೆ ಹೊಡೆದು ಎಬ್ಬಿಸ್ತೇವೆ ಹಾಗೆ ನಮ್ಮ ಅಂಗಾಂಗಗಳು ಏನಾಗಿರ್ತವೆ ಅಂತೇಳಿದರೆ ಮಲಗಿಬಿಟ್ಟಿರ್ತವೆ ಸರಿಯಾಗಿ ಕೆಲಸ ಮಾಡ್ದೇನೆ ಅದಕ್ಕೆ ಮತ್ತೆ ಹೊಡೆದು ಎಬ್ಬಿಸೋದು ಅದನ್ನು ಮತ್ತೆ ಕ್ರಿಯಾಶೀಲಗೊಳಿಸೋದು ಹೇಗೆ ಮೂರ್ತಿಯನ್ನು ನಾವು ಕಟ್ಟಿದಾಗ ಆ ಒಂದು ಕಲ್ಲನ್ನು ಕಟ್ಟಿದಾಗ ಅದು ಮೂರ್ತಿಯಾಗುತ್ತೆ ಅದೇ ರೀತಿ ನಮ್ಮ ಶರೀರದಲ್ಲಿ ಇರತಕ್ಕಂಥ ಎಲ್ಲ ಅವಯವಗಳನ್ನು ಕೂಡ ನಾವು ಕಟ್ಟದು ಒಳ್ಳೆ ಸಂಸ್ಕಾರ ಕೊಟ್ಟು ಅದಕ್ಕೆ ಮೂರ್ತಿ ಮಾಡ್ತಕ್ಕಂಥದ್ದು ಅದನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಒಂದು ಶಕ್ತಿ ಈ ಒಂದು ಕಪಾಲಭಾತಿ ಪ್ರಾಣಾಯಾಮಕ್ಕಿದೆ ಈ ಕಪಾಲಭಾತಿ ಪ್ರಾಣಾಯಾಮ ಮಾಡೋದ್ರಿಂದ ಶ್ವಾಸಕೋಶದ ಕೆಳಭಾಗದಲ್ಲಿ ಏನು ಲಂಗ್ಸ್ ಕೆಳಗಡೆ ಈ ಒಂದು ಕಾರ್ಬನ್ ಡೈಆಕ್ಸೈಡ್ ಸ್ಟೋರ್ ಆಗಿರುತ್ತೆ ನೋಡಿ ಅಲ್ಲೆಲ್ಲ ಕಾರ್ಬನ್ ಡೈಆಕ್ಸೈಡ್ ಸ್ಟೋರ್ ಆಗಿರುತ್ತೆ ಶ್ವಾಸಕೋಶದ ಕೆಳಭಾಗದಲ್ಲಿ ಆ ಶ್ವಾಸಕೋಶದ ಕೆಳಭಾಗದಲ್ಲಿ ಸ್ಟೋರೇಜ್ ಆಗಿರತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಸಂಪೂರ್ಣವಾಗಿ ಹೊರಗಡೆ ಬರ್ತದೆ ಶ್ವಾಸಕೋಶ ಶುದ್ಧ ಆಗ್ತದೆ ಯಾವಾಗ ಶ್ವಾಸಕೋಶ ಶುದ್ಧ ಆಗುತ್ತೆ ಆವಾಗ ಶರೀರದಲ್ಲಿ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗುತ್ತೆ ಯಾವಾಗ ಶರೀರದಲ್ಲಿ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗುತ್ತೆ ಆವಾಗ ಶರೀರದಲ್ಲಿ ಡಿಜನರೇಷನ್ ಆಗಿರತಕ್ಕಂಥ ಕೋಶಗಳು ರೀಜನರೇಷನ್ ಆಗ್ತವೆ ಇದು ಒಂದು ಸೈನ್ ನಾಭಿ ಆಕ್ಟಿವೇಟ್ ಆದರೆ ಡಿಜನರೇಷನ್ ಆಗಿರತಕ್ಕಂಥ ಕೋಶಗಳು ರೀಜನರೇಷನ್ ಆಗ್ತವೆ ಶ್ವಾಸಕೋಶ ಶುದ್ಧಿಯಾದರೆ ಡಿಜನರೇಷನ್ ಆಗ್ತಕ್ಕಂಥ ಕೋಶಗಳು ರೀಜನರೇಷನ್ ಆಗ್ತವೆ ರಕ್ತ ಶುದ್ಧೀಕರಣ ಆಗುತ್ತೆ ಅದರ ಜೊತೆಗೆ ಶ್ವಾಸಕೋಶದ ಒಳಗಡೆ ಆಕ್ಸಿಜನ್ ಕೆಪಾಸಿಟಿ ಹೆಚ್ಚಿಗೆ ಆಗುತ್ತೆ ನಮ್ಮ ಶ್ವಾಸಕೋಶ 4.5 ಲೀಟ್ರಿಗಿಂತ ಹೆಚ್ಚು ಶ್ವಾಸವನ್ನು ತೆಗೆದುಕೊಳ್ತಕ್ಕಂಥ ಶಕ್ತಿಯನ್ನು ಹೊಂದಿದಾಗಲೂ ಕೂಡ ನಾವು ಸರಿಯಾಗಿ ಅಷ್ಟೊಂದು ಪ್ರಮಾಣದಲ್ಲಿ ಉಸಿರನ್ನು ತೆಗೆದುಕೊಳ್ತಾ ಇಲ್ಲ ಇದಕ್ಕೆ ಕಾರಣ ಅಂದರೆ ನಮ್ಮ ಶ್ವಾಸಕೋಶ ಬ್ಲಾಕ್ ಆಗಿದೆ ಕಪಾಲಭಾತಿಯನ್ನು ನಾವು ಅಭ್ಯಾಸ ಮಾಡ್ತಾ ಹೋದರೆ ಶ್ವಾಸಕೋಶ ಮತ್ತೆ ರೀಓಪನ್ ಆಗ್ತಾ ಹೋಗುತ್ತೆ ರೆಜುವಿನೇಟ್ ಆಗ್ತಾ ಹೋಗುತ್ತೆ ಹಾಗೆ ಕಪಾಲಭಾತಿಯನ್ನು ನಾವು ಸರಿಯಾಗಿ ಅಭ್ಯಾಸ ಮಾಡೋದ್ರಿಂದ ಶ್ವಾಸಕೋಶ ಶುದ್ಧೀಕರಣ ಆಗ್ತದೆ ನಾಭಿ ಪ್ರದೇಶ ಜಾಗೃತಿ ಆಗ್ತದೆ ಜೊತೆಗೆ ಕಪಾಲಭಾತಿಯಿಂದ ನಮ್ಮ ಮೆದುಳು ಕ್ರಿಯಾಶೀಲವಾಗ್ತದೆ ಕಪಾಲಭಾತಿ ಅಂದ್ರೇ ಮೆದುಳಿಗೆ ಬೆಳಕು ಮೆದುಳಿಗೆ ಶಕ್ತಿಯನ್ನು ಕೊಡುತ್ತೆ ಅಂದರೆ ಅಧೋಮುಖವಾಗಿ ಹರಿದು ವ್ಯರ್ಥವಾಗಿ ಹೋಗ್ತಕ್ಕಂಥ ನಮ್ಮ ಧಾತುಗಳ ಶಕ್ತಿ ಊರ್ಧ್ವಮುಖವಾಗಿ ಹರಿದು ಮೆದುಳನ್ನು ಕ್ರಿಯಾಶೀಲಗೊಳಿಸ್ತವೆ ಈ ಸನ್ಯಾಸತ್ವದ ಜೀವನವನ್ನು ನಡೆಸ್ತಕ್ಕಂಥವರು ವೀರ್ಯ ಶಕ್ತಿಯನ್ನು ಗಟ್ಟಿಗೊಳಿಸಿ ಅದನ್ನು ಊರ್ಧ್ವಮುಖವಾಗಿ ತೆಗೆದುಕೊಂಡು ಹೋಗಿ
ಸಹಸ್ರಾರಕ್ಕೆ ತಲುಪಿಸಲಿಕ್ಕೆ ಕಪಾಲಭಾತಿ ಒಂದು ಅದ್ಭುತವಾಗಿರತಕ್ಕಂಥ ಶಕ್ತಿಯನ್ನು ತುಂಬುತ್ತದೆ. ಹಾಗೆ ಈ ಒಂದು ಶರೀರದಲ್ಲಿರ್ತಕ್ಕಂಥ ಸಪ್ತ ಧಾತುಗಳನ್ನು ಇದೇನು ಮಾಡ್ತದೆ, ಗಟ್ಟಿಗೊಳಿಸ್ತದೆ. ಗಟ್ಟಿಗೊಳಿಸಿ ಅದರ ಸಾರ ಭಾಗವನ್ನು ಶುಕ್ರ ಧಾತುವನ್ನಾಗಿರ್ಬೋದು, ಆಮೇಲೆ ಓಜಸ್ಸನ್ನಾಗಿರ್ಬೋದು, ಸಹಸ್ರಾರದ ಕಡೆಗೆ ಊರ್ಧ್ವಮುಖವಾಗಿ ಅದು ಹರಿಸಿ ಸಹಸ್ರಾರದ ದಳದ ಕಮಲಕ್ಕೆ ಶಕ್ತಿಯನ್ನು ತುಂಬುತ್ತದೆ. ಇದಕ್ಕೆ ಸ್ಕಲ್ ಶೈನ್ ಬ್ರೀದಿಂಗ್ ಅಂತ ಕರೀತಾರೆ ಆ ಒಂದು ಕಾರಣದಿಂದಾಗಿ. ಹಾಗಾಗಿ ಮೆದುಳಿನಲ್ಲಿ ಬಹಳ ಕೆಮಿಕಲ್ಗಳ ಒಂದು ಬದಲಾವಣೆ ಆಗ್ತಾ ಇರ್ತದೆ. ಒಂದೊಂದು ಸೆಕೆಂಡ್ಗೂ ಕೂಡ ಲಕ್ಷಾಂತರ ಕೆಮಿಕಲ್ಗಳು ನಮ್ಮ ಮೆದುಳಿನಲ್ಲಿ ಪರಿವರ್ತನೆ ಆಗ್ತಾ ಹೋಗ್ತಾ ಇರ್ತವೆ, ರಿಯಾಕ್ಷನ್ ಆಗ್ತಾ ಇರ್ತವೆ. ಅದಕ್ಕೆ ಆ ಒಂದು ಎಲ್ಲ ರಿಯಾಕ್ಷನ್ಗಳು, ಕೆಮಿಕಲ್ ರಿಯಾಕ್ಷನ್ಗಳು ಮೆದುಳಿನಲ್ಲಿ ಸರಿಯಾಗಿ ನಡಿಬೇಕು, ಇಂಬ್ಯಾಲೆನ್ಸ್ ಆಗಬಾರ್ದು ಅಂತ ಹೇಳಿದರೆ ಮೆದುಳಿಗೆ ಅದರದೇ ಆಗಿರತಕ್ಕಂಥ ಒಂದಿಷ್ಟು ಶಕ್ತಿ ಬೇಕು. ಆ ಶಕ್ತಿಯನ್ನು ತುಂಬತಕ್ಕಂಥ ಬಹುಮುಖ್ಯವಾಗಿರ್ತಕ್ಕಂಥ ಪ್ರಾಣಾಯಾಮನೇ ಕಪಾಲಭಾತಿ. ಮೆದುಳು ಹೇಗೆ ಅಂತೇಳಿದರೆ ಯಾವ ಸೂಪರ್ ಕಂಪ್ಯೂಟರ್ಗೂ ಕಡಿಮೆ ಇಲ್ಲ. ಚನ್ನಬಸವಣ್ಣವ್ರು ಹೇಳ್ತಾರೆ ಮೆದುಳು ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಗಣಕಯಂತ್ರ ಅಂತ ಕರೀತಾರೆ. ಗಣಕಯಂತ್ರ ಅಂತ ಆವಾಗಲೇ ಹೆಸರಿಸಿದಾರವರು. ಹಾಗೆ ಈ ಒಂದು ಮೆದುಳು ಏನಿದೆಯಲ್ಲ, ಇದು ಅದ್ಭುತವಾಗಿರ್ತಕ್ಕಂಥ ವಿಶ್ವದ ಎಲ್ಲ ವಿಚಾರಗಳನ್ನು ಕೂಡ ಅಡಗಿಸಿಕೊಂಡಿರತಕ್ಕಂಥ ಒಂದು ಬ್ರಹ್ಮಾಂಡದ ಸೂಪರ್ ಕಂಪ್ಯೂಟರ್. ಇದು ಇದನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಶಕ್ತಿ ಕಪಾಲಭಾತಿ ಪ್ರಾಣಾಯಾಮಕ್ಕಿದೆ. ಮೆದುಳಿನಲ್ಲಿ ನರ್ವಸ್ಗಳು ಹೇಗಿರ್ತಾವೆ ಅಂದರೆ ಒಂಥರ ರೌಂಡ್ 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 ಎಲ್ಲ ಸುರುಳಿ ಸುತ್ತಿ ಒಂದು ವೈರಿನ ದೊಡ್ಡ ಬಂಡಲ್ ಇದ್ದಂಗೆ ಇರ್ತದೆ. ಅಷ್ಟು ಇದ್ದರೂ ಕೂಡ ಯಾವುದಕ್ಕೂ ಕೂಡ ಶಾರ್ಟ್ ಸರ್ಕ್ಯೂಟ್ ಆಗದೇ ಇರೋ ರೀತಿಯಲ್ಲಿ ಪರಮಾತ್ಮ ವ್ಯವಸ್ಥೆ ಮಾಡಿರ್ತಾನೆ. ಅದಕ್ಕೆ ಈ ಒಂದು ಶರೀರದಲ್ಲಿ ಮೆದುಳಿನ ಒಂದು ಪ್ರಾಮುಖ್ಯತೆ ಬಹಳ ಇದೆ. ಆ ಮೆದುಳು ಕ್ರಿಯಾಶೀಲವಾಗಿದ್ದರೆ ಶರೀರಕ್ಕೆ ಯಾವ ಸಮಸ್ಯೆಗಳು ಬರಲ್ಲ. ಆಟೋ ಇಮ್ಯೂನ್ ಡಿಸೀಸ್ ಆಗಿರ್ಬೋದು, ಅಂದರೆ ಅರ್ಥರೈಟಿಸ್ಸು, ಕೊಲೆಸ್ಟ್ರಾಲು, ಬ್ರಾಂಕೈಟಿಸ್ಸು, ಲಿವರ್ ಸೊರೋಸಿಸ್ಸು, ಬ್ರಾಂಕಿಯಲ್ ಅಸ್ತಮ, ಟ್ಯೂಬರ್ ಕೊಲೋಸಿಸ್ಸು, ಆಮೇಲೆ ಈ ಥರ ಡಯಾಬಿಟಿಸು, ಇವೆಲ್ಲ ಸಮಸ್ಯೆಗಳು ಬರಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನು ಅಂದರೆ ಆಟೋ ಇಮ್ಯೂನ್ ಡಿಸೀಸ್ಗಳು. ಮೆದುಳು ಕ್ರಿಯಾಶೀಲವಾಗಿಲ್ಲದೆ ಇದ್ದಾಗ ಶರೀರಕ್ಕೆ ಆಟೋ ಇಮ್ಯೂನ್ ಡಿಸೀಸ್ಗಳು ಬರ್ತವೆ. ಅಂತಹ ಒಂದು ಆಟೋ ಇಮ್ಯೂನ್ ಡಿಸೀಸ್ಗಳನ್ನು ನಿವಾರಣೆ ಮಾಡಲಿಕ್ಕೆ ಇದುವರೆಗೂ ಆಧುನಿಕ ವೈದ್ಯಕೀಯ ವಿಜ್ಞಾನಕ್ಕೆ ಸಾಧ್ಯವಾಗಿಲ್ಲ. ಆದರೆ ಆಟೋ ಇಮ್ಯೂನ್ ಡಿಸೀಸ್ಗಳನ್ನು ಕೂಡ ಸರಿ ಮಾಡ್ತಕ್ಕಂಥ ಶಕ್ತಿ ಯೋಗಕ್ಕಿದೆ. ನಮ್ಮ ಆಶ್ರಮದಲ್ಲಿ ಎಷ್ಟೋ ವರ್ಷಗಳಿಂದ ವಾಸನೆ ಆಗದೇ ಇರತಕ್ಕಂಥ ಕಾಯಿಲೆಗಳು ಕೇವಲ ಪಂಚಕರ್ಮ ಚಿಕಿತ್ಸೆ ಈ ಒಂದು ಪ್ರಾಣಾಯಾಮದಿಂದ ಸಂಪೂರ್ಣವಾಗಿ ನಿವಾರಣೆ ಆಗಿದ್ದಾವೆ. ಅದು ಕ್ರೆಡಿಟ್ ನಮಗಲ್ಲ, ಆ ಕ್ರೆಡಿಟ್ಟು ಯೋಗಕ್ಕೆ ಹೋಗಬೇಕು, ಆ ಕ್ರೆಡಿಟ್ಟು ಆಯುರ್ವೇದಕ್ಕೆ ಹೋಗಬೇಕು. ನಾವು ಕೇವಲ ಅದನ್ನು ಜನರಿಗೆ ತಲುಪಿಸ್ತಾ ಇದ್ದೇವೆ, ಆದರೆ ಅದನ್ನು ಮೊದಲು ಕಂಡು ಹಿಡಿದಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ತಪಸ್ವಿಗಳು, ಯೋಗ ತಪಸ್ವಿಗಳಿಗೂ ಆಯುರ್ವೇದ ತಪಸ್ವಿಗಳೇನಿದ್ದಾರಲ್ಲ, ಅವರು ಈ ಒಂದು ಪರಂಪರೆಗೆ ಮುಖ್ಯವಾಗಿರ್ತಕ್ಕಂಥ ಒಂದು ಶಕ್ತಿ ಆಗ್ತಾರೆ. ಅವರನ್ನು ನಾವು ನೆನೆಯಬೇಕಾಗ್ತದೆ. ಹಾಗಾಗಿ ಕಪಾಲಭಾತಿ ಪ್ರಾಣಾಯಾಮವನ್ನು ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು? ಕಪಾಲಭಾತಿ ಪ್ರಾಣಾಯಾಮವನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು. ಇದನ್ನು ಊಟ ಆದಮೇಲೆ ಮಾಡೋದ್ರಿಂದ ಬಹಳ ತೊಂದರೆ ಆಗ್ತದೆ. ಹೃದಯದ ಸಮಸ್ಯೆ ಇರೋರು, ಬಿ ಪಿ ಸಮಸ್ಯೆ ಇರೋರು ನಿಧಾನವಾಗಿ ಮಾಡಬೇಕು, ಬಹಳ ನಿಧಾನವಾಗಿ ಮಾಡಬೇಕು. ಹೇಗೆ ಅಂದರೆ 4 ಸೆಕೆಂಡ್ಗೆ ಒಂದು ಸರಿ ಹಿಂಗೆ ಬಿಟ್ಟಮೇಲೆ ಮನಸ್ಸಿನಲ್ಲಿ ಓಂ ನಮಃ ಶಿವಾಯ ಅಂಥೇಳಿ ಮತ್ತೊಂದ್ಸಲಿ ಬಿಡಬೇಕು. ಹೀಗೆ ಕಪಾಲಭಾತಿಯನ್ನು ಹೃದಯ ಸಮಸ್ಯೆ ಇರೋರು, ಬಿ ಪಿ ಸಮಸ್ಯೆ ಇರೋರು ನಿಧಾನ ಮಾಡಬೇಕು. ಗರ್ಭಿಣಿ ಸ್ತ್ರೀಯರು ಮಾಡಬಾರ್ದು. ಆಮೇಲೆ ಋತುಚಕ್ರದ ಸಂದರ್ಭದಲ್ಲಿ ಮಹಿಳೆಯರು ಮಾಡಬಾರ್ದು. ಅದಾದ ಮೇಲೆ ಈ ಒಂದು ಪ್ರಾಣಾಯಾಮವನ್ನು ಹರ್ನಿಯಾ ಸಮಸ್ಯೆ ಇರೋರು ಹೊಟ್ಟೆಗೆ ಬೆಲ್ಟ್ ಕಟ್ಕೊಂಡು ಮಾಡಬೇಕಾಗ್ತದೆ. ಆಮೇಲೆ ಈ ಪ್ರಾಣಾಯಾಮವನ್ನು ಅತಿಯಾಗಿ ಐ ಪ್ರೆಷರ್ ಇರತಕ್ಕಂಥವ್ರು ನಿಧಾನವಾಗಿ ಮಾಡಬೇಕಾಗ್ತದೆ. ಕಣ್ಣಿನಲ್ಲಿ ಪ್ರೆಷರ್ ಇರುತ್ತೆ, ಐ ಪ್ರೆಷರ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ಈ ಥರದ ಸಮಸ್ಯೆ ಇರೋರು ಇದನ್ನು ಥೆರಪೆಟಿಕ್ಕಾಗಿ ಸರಿಯಾಗಿ ನೋಡ್ಕೊಂಡು ಮಾಡಬೇಕು. ಒಂದು ದಿನಕ್ಕೆ ಕನಿಷ್ಠ ಪಕ್ಷ ನೀವು 10 ನಿಮಿಷ ಕಪಾಲಭಾತಿ ಪ್ರಾಣಾಯಾಮ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಬಿ ಪಿ, ಶುಗರು, ಕೊಲೆಸ್ಟ್ರಾಲು, ಅರ್ಥರೈಟಿಸ್ಸು, ಆಮೇಲೆ ಬ್ರಾಂಕೈಟಿಸ್ಸು, ಥೈರಾಯ್ಡು, ಮೆದುಳು ರಿಲೇಟೆಡ್ ಆಗಿರ್ತಕ್ಕಂಥ ಸಮಸ್ಯೆಗಳು, ಪಾರ್ಕಿನ್ಸನ್ನು, ಪ್ಯಾರಲೈಸಿಸ್ಸು, ಸ್ಕಿನ್ ಡಿಸೀಸ್ಗಳು ಯಾವುದು ಬರೋದಿಲ್ಲ. 300ಕ್ಕೂ ಹೆಚ್ಚು ಕಾಯಿಲೆಗಳನ್ನು ನಿವಾರಣೆ ಮಾಡತಕ್ಕಂಥ ಶಕ್ತಿ ಕಪಾಲಭಾತಿಗಿದೆ. ಅಂದರೆ ಸರ್ವ ರೋಗಗಳನ್ನು ನಿವಾರಣೆ ಮಾಡತಕ್ಕಂಥ ಶಕ್ತಿ ಕಪಾಲಭಾತಿಗಿದೆ. ಪ್ರತಿನಿತ್ಯ ಕಪಾಲಭಾತಿಯನ್ನು ಮಾಡೋದ್ರಿಂದ ಶರೀರದ ಸರ್ವ ಅಂಗಾಂಗಗಳು ಕೂಡ ಚೈತನ್ಯದಾಯಕವಾಗಿ ಕಾರ್ಯನಿರ್ವಹಿಸ್ತವೆ. ಚೈತನ್ಯ ಇಲ್ಲಾಂದರೆ ಹೇಗೆ ನಮ್ಮ ಜೀವನ ನರಕ ಆಗ್ತದೆ, ಹಾಗೆ ಶರೀರದ ಅಂಗಾಂಗಗಳಿಗೂ ಕೂಡ ಚೈತನ್ಯ ಇಲ್ಲಾಂದರೆ ಶರೀರದ ಒಳಗಡೆ ನರಕ ಸೃಷ್ಟಿಯಾಗ್ತದೆ. ಶರೀರದ ಒಳಗಡೆ ನರಕ ಸೃಷ್ಟಿಯಾದರೆ ಜೀವನ ನರಕ ಆಗ್ತದೆ.
ಅಂದರೆ ಸ್ವರ್ಗ ನರಕ ಎಲ್ಲೂ ಇಲ್ಲ ಇಲ್ಲೇ ಇದೆ ಅಂತ ಹೇಳ್ತಾರೆ ಏನಂದ್ರೆ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಶರೀರ ಆಚಾರದಲ್ಲಿ ಇದ್ದರೆ ಅದು ಸ್ವರ್ಗ ಶರೀರ ಅನಾಚಾರದಲ್ಲಿ ಇದ್ದರೆ ಮನಸ್ಸು ಅನಾಚಾರದಲ್ಲಿ ಇದ್ದರೆ ಅದೇ ನರಕ ಶರೀರದ ಆಚಾರ ಯಾವುದು ಅಂತ ಹೇಳಿದ್ರೆ ಚೈತನ್ಯ ಮತ್ತು ಆರೋಗ್ಯ ಯಾವ ಶರೀರದಲ್ಲಿ ಚೈತನ್ಯ ಮತ್ತು ಆರೋಗ್ಯ ಇರೋದಿಲ್ವಾ ಆ ಶರೀರ ನರಕ ಆಗ್ತದೆ ಅಂತ ಆ ಶರೀರದಲ್ಲಿ ನರಕ ಇದ್ದಾಗ ಜೀವನ ನರಕ ಆಗ್ತದೆ ಅಂತಕಂತ ಮಾತನ್ನ ಹೇಳ್ತಾ ಕಪಾಲಭಾತಿನ ಅಭ್ಯಾಸ ಮಾಡಿ ಆತ್ಮರೇ ಹೀಗೆ ಮಾಡ್ತಾ ಹೋಗಬೇಕು ಕಪಾಲಭಾತಿಯನ್ನು ಇನ್ನ ಬಿಪಿ ಮತ್ತೆ ಹಾರ್ಟ್ ಸಮಸ್ಯೆ ಇಲ್ಲದೆ ಇದ್ದವರು ಯವನಾವಸ್ಥೆಯಲ್ಲಿ ಇರೋರು ಸ್ವಲ್ಪ ಜೋರಾಗಿನೂ ಕೂಡ ಅಭ್ಯಾಸ ಮಾಡಬಹುದು ಹೀಗೆ ನೀವು ಚಂದ್ರಭೇದನ ಕಪಾಲಭಾತಿ ಮಾಡಬಹುದು ಅಂದ್ರೆ ಎಡಗಡೆನೆ ಕಪಾಲಭಾತಿ ಅಭ್ಯಾಸವನ್ನು ಮಾಡಬಹುದು ಸೂರ್ಯಭೇದನ ಕಪಾಲಭಾತಿ ಮಾಡಬಹುದು ಅಂದ್ರೆ ಬಲಗಡೆನೆ ಕಪಾಲಭಾತಿ ಅಭ್ಯಾಸ ಮಾಡಬಹುದು ಈ ಚಂದ್ರಭೇದನ ಮತ್ತು ಸೂರ್ಯಭೇದನ ಒಂದು ಕಪಾಲಭಾತಿಯ ಪ್ರಮುಖ್ಯತೆ ಇದರ ಒಂದು ವೈಜ್ಞಾನಿಕತೆ ಏನು ಅಂತ ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಒಟ್ಟಿನಲ್ಲಿ ಸಾಮಾನ್ಯವಾಗಿ ಕಪಾಲಭಾತಿಯನ್ನು ಮಾಡಬೇಕಾದ್ರೆ ನೇರವಾಗಿ ಕೂತ್ಕೊಂಡು ಹೀಗೆ ಉಸಿರನ್ನು ಬಿಡಬೇಕು ಹೇಗೆ ಅಂದ್ರೆ ಉಸಿರನ್ನು ಒಳಗೆ ತಗೋಬಾರದು ಬಹಳ ಜನ ಉಸಿರನ್ನು ಹಿಂಗೆ ತಗೊಳ್ತಾರೆ ಅದು ತಪ್ಪು ಉಸಿರನ್ನ ಹೊರಗೆ ಬಿಡಬೇಕು ಹೀಗೆ ಬಹಳ ಜನ ಈ ಹಣೆಯನ್ನು ಬಿಗಿ ಮಾಡ್ಕೊಳ್ತಾರೆ ಉಸಿರು ಬಿಟ್ಟಾಗ ಮುಖ ಎಲ್ಲ ಬಿಗಿ ಮಾಡ್ತಾರೆ ಇದು ಕೂಡ ತಪ್ಪು ಮುಖ ಮತ್ತು ಹಣೆ ಬಿಗಿ ಮಾಡಬಾರದು ಮುಖ ಮತ್ತು ಹಣೆ ರಿಲ್ಯಾಕ್ಸ್ ಆಗಿರಬೇಕು ಕೆಲವು ಜನ ಹೀಗೆ ಮಾಡ್ತಾರೆ ಇದು ಬಹಳ ತಪ್ಪು ಮುಖ ಎಲ್ಲ ರಿಲ್ಯಾಕ್ಸ್ ಆಗಿರಬೇಕು ಶರೀರದ ಅಂಗಾಂಗಗಳೆಲ್ಲವೂ ಕೂಡ ರಿಲ್ಯಾಕ್ಸ್ ಆಗಿರಬೇಕು ಯಾವುದು ಬಿಗಿ ಆಗಿರಬಾರದು ಪ್ರಾಣಾಯಾಮ ಮಾಡೋ ಸಂದರ್ಭದಲ್ಲಿ ಎಲ್ಲ ಅಂಗಾಂಗಗಳು ಕೂಡ ರಿಲ್ಯಾಕ್ಸ್ ಆಗಿ ಇರಬೇಕು ಹೀಗೆ ಅರ್ಥ ಆಯ್ತಲ್ಲ ಉಸಿರನ್ನ ಹೊರಗಡೆ ಬಿಡೋದು ಮೂಗಲ್ಲಿ ಏನಾದರೂ ಸಿಕ್ಕಾಕೊಂಡಾಗ ಅಂತ ಹೇಗೆ ನಾವು ಹೊರಗೆ ಹಾಕ್ತೇವಲ್ಲ ನೆಗಡಿ ಬಂದಾಗ ಹೇಗೆ ಹೊರಗೆ ಹೊರಗೆ ಹಾಕ್ತೇವಲ್ಲ ಹೊಲಸನ್ನು ಅದೇ ರೀತಿಯಲ್ಲಿ ನಾವು ಉಸಿರನ್ನು ಹೊರಗಡೆ ಬಿಡಬೇಕು ಒಳಗಡೆ ತಗೋಬಾರ್ದು ಹಿಂಗೆ ಒಳಗಡೆ ತಗೊಂಡ್ರೆ ಡೇಂಜರಸ್ಸು ಇದರಿಂದ ಹಾರ್ಟ್ಗೆ ಕಿಡ್ನಿಗೆ ಲಿವರ್ಗೆ ಶ್ವಾಸಕೋಶಕ್ಕೆ ತೊಂದರೆ ಆಗ್ತದೆ ಉಸಿರನ್ನು ಹೊರಗಡೆ ಬಿಡಬೇಕು ಮುಖ ರಿಲ್ಯಾಕ್ಸ್ ಆಗಿರಬೇಕು ಕನಿಷ್ಠ ಪಕ್ಷ 10 ನಿಮಿಷ ಅಭ್ಯಾಸ ಮಾಡಬೇಕು ಬಿ ಪಿ ಶುಗರ್ ಇರತಕ್ಕಂಥವ್ರು ಅರ್ಥರೈಟಿಸ್ ಸಮಸ್ಯೆ ಇರತಕ್ಕಂಥವ್ರು ಇದನ್ನು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಿದರೆ ಭಾಳ ಬೇಗ ಆ ಕಾಯಿಲೆಗಳು ಗುಣ ಆಗ್ತವೆ ಡಯಾಬಿಟಿಸ್ ಸಂಪೂರ್ಣವಾಗಿ 2-3 ತಿಂಗಳಲ್ಲಿ ಗುಣ ಆಗಬೇಕಂದ್ರೆ ಕಪಾಲಭಾತಿಯನ್ನು ಅರ್ಧರ್ಧ ಗಂಟೆ ಮಾಡಿ ಆಹಾರದ ನಿಯಮಗಳನ್ನ ಸರಿಯಾಗಿ ಅಭ್ಯಾಸ ಮಾಡ್ಕೊಳ್ಳಿ ಆಹಾರ ಸರಿಯಾಗಿಲ್ಲದೆ ನೀವು ಪ್ರಾಣಾಯಾಮ ಮಾಡಿದರೆ ವ್ಯರ್ಥ ಆಗಿ ಹೋಗ್ತದೆ ಯೋಗಿಕ ಆಹಾರದ ಜೊತೆಗೆ ಯೋಗಿಕ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಆತ್ಮೀಯರೇ ಈ ಥರ ಎಲ್ಲ ಆರೋಗ್ಯದಾಯಕವಾಗಿರ್ತಕ್ಕಂಥ ಆಚಾರ ವಿಚಾರಗಳನ್ನು ನಮ್ಮಲ್ಲಿಗೆ ತಲುಪಿಸ್ತಾ ಇರತಕ್ಕಂಥ ಬಸವರಾಜ್ ಅವ್ರಿಗೆ ನಾವು ಒಂದು ಸಪೋರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಈ ಚಾನಲನ್ನು ಅವರು ಜನಹಿತಕ್ಕಾಗಿ ಮಾಡಿರ್ತಕ್ಕಂಥ ಚಾನಲನ್ನು ನಾವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಬೆಲ್ ಐಕನ್ ಒತ್ತಬೇಕು ಅದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಈ ಹೊಸ ನೋಟಿಫಿಕೇಶನ್ ಇರ್ತದೆ ನೋಡಿ ಹೊಸ ಹೊಸ ವಿಡಿಯೋಗಳು ಡೈಲಿ ಹಾಕ್ತಾ ಇರ್ತಾರೆ ಅದು ಬಂದಿದೆ ಅಂತ ನಿಮಗೊಂದು ಮೆಸೇಜ್ ಬರ್ತದೆ ಈ ಥರ ವಿಡಿಯೋ ಹಾಕಿದ್ದಾರೆ ಅಂತ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಷ್ಟೇ ಅಲ್ಲ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಬೇಕು ಜೊತೆಗೆ ಇದನ್ನು ಲೈಕ್ ಮಾಡಿದ್ರೆ ನಮಗೆ ಒಂದು ಉತ್ಸಾಹ ಬರ್ತದೆ ಹೊಸ ಹೊಸ ವಿಡಿಯೋಗಳನ್ನು ಮಾಡಲಿಕ್ಕೆ ಲೈಕ್ ಮಾಡಿ ಅದರ ಜೊತೆಗೆ ನಿಮ್ಮ ಬಂಧು ಮಿತ್ರರೊಂದಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು